ನಮಸ್ತೆ. ನಾನಿವತ್ತು ಬಂದಿರೋ ಪ್ಲೇಸ್ ನೀಲರಥಿ ಕ್ಷೇತ್ರ ಅಂತ. ಈ ನೀಲರಥಿ ಕ್ಷೇತ್ರಕ್ಕೆ ಒಂದು ಪುರಾಣ ಕತೆ ಇದೆ. ಏನು ಅಂತ ಅಂದರೆ, ನಾಗಲೋಕದ ರಾಜ ನಾಗರಾಜ ಶಂಖಚೂಡ ಅಂತ ಇರ್ತಾನೆ. ಈ ಶಂಖಚೂಡನಿಗೆ 5 ಹೆಣ್ಣು ಮಕ್ಕಳು, ದೇವರಥಿ, ನಾಗರಥಿ, ಚಾರುರಥಿ, ಮಂದರಥಿ ಹಾಗೂ ನೀಲರಥಿ ಅಂತ. ಸೊ ಈ 5 ನಾಗಕನ್ಯೆಯರು ಶಿವನ ಮಗನಾದ ಸುಬ್ರಹ್ಮಣ್ಯನನ್ನು ವರಿಸಬೇಕು ಅಂತ ಆಸೆ ಪಡ್ತಾರೆ. ಅದಕ್ಕೋಸ್ಕರ ಕೈಲಾಸಕ್ಕೆ ಹೋಗ್ತಾರೆ. ಆದರೆ ಅಲ್ಲಿ ನಂದಿ ಇವರನ್ನು ಬಿಡುವುದಿಲ್ಲ. ಸೊ ಅವರಿಬ್ಬರ ಮಧ್ಯೆ ಜಗಳ ಆಗಿ ಈ ನಾಗಕನ್ಯೆಯರು ನಂದಿಗೆ ನೀನು ರಾಕ್ಷಸನಾಗಿ ಭೂಮಿಯಲ್ಲಿ ಹುಟ್ಟು ಅಂತ ಶಪಿಸ್ತಾರೆ. ಅದಕ್ಕೆ ಪ್ರತಿಶಾಪವಾಗಿ ನಂದಿ, ನೀವು 5 ನಾಗಕನ್ಯೆಯರು ಸರ್ಪಗಳಾಗಿ ಭೂಮಿಗೆ ಬೀಳಿ ಅಂತ ಶಪಿಸ್ತಾನೆ. ಸೊ ಈ 5 ಸರ್ಪಗಳಾಗಿ ಸಹ್ಯಾದ್ರಿ ಘಾಟ್ಸಲ್ಲಿ ಬಂದು ಬೀಳ್ತಾರೆ. ಅಲ್ಲಿ ವ್ಯಾಘ್ರಪ್ರದ ಅನ್ನೋ ಮಹರ್ಷಿಗೆ ತಪಸ್ಸಿಗೆ ಭಂಗ ಆಗಿ ಋಷಿ ಕೂಡ ಇವರಿಗೆ ನೀವು ಕಾಡ್ಗಿಚ್ಚಿಗೆ ಸಿಲುಕಿ ಅಂತ ಶಾಪ ಕೊಡ್ತಾನೆ. ನಂತರ ದಿವ್ಯ ದೃಷ್ಟಿಯಿಂದ ಈ ಸರ್ಪಗಳ ವೃತ್ತಾಂತ ತಿಳಿದ ನಂತರ ಒಬ್ಬ ರಾಜಪುರುಷನೊಬ್ಬ ಬಂದು ನಿಮ್ಮನ್ನು ಸೇವ್ ಮಾಡ್ತಾನೆ ಅಂತ ವರ ಕೂಡ ಕೊಡ್ತಾರೆ. ಸೊ ಅದರಂತೆಯೇ ಇವರು ಕಾಡ್ಗಿಚ್ಚಿಗೆ ಸಿಲುಕಿದಾಗ ಅವಂತಿ ದೇಶದ ದೇವವರ್ಮ ಅನ್ನೋ ರಾಜ ಬಂದು ಇವರನ್ನು ಸೇವ್ ಮಾಡ್ತಾನೆ. ಸೊ ಅದರ ನಂತರ ಈ 5 ಅವರವರ ಪ್ಲೇಸಿಗೆ ಒಂದೊಂದು ಪ್ಲೇಸಲ್ಲಿ ಹೋಗಿ ನೆಲೆ ನಿಲ್ತಾರೆ. ಸೊ ಇದು ಒಂದು ಲಾಸ್ಟ್ ನಾಗಕನ್ಯೆ ನೀಲರಥಿ ಅನ್ನೋ ನಾಗನ ಪ್ಲೇಸ್ ಇದು. ಇದು ಬಂದು ನೀಲಾವರ ಮಹಿಷಮರ್ದಿನಿಯಿಂದ ದೇವಸ್ಥಾನದಿಂದ 1.5 ಕಿಲೋಮೀಟರ್ ದೂರದಲ್ಲಿದೆ. ಉಡುಪಿಯಿಂದ ಆಲ್ಮೋಸ್ಟ್ 20 ದೂರದಲ್ಲಿದೆ. ಸೊ ಇಲ್ಲಿ ನೋಡ್ತಾ ಇರೋದು ನೀವು ಸೀತಾ ನದಿ. ಈ ಸೀತಾ ನದಿ ಬಳಿ ಈ ನೀಲರಥಿ ಅನ್ನೋ ನಾಗಕನ್ಯೆ ಬಂದು ನೆಲೆಸ್ತಾಳೆ. ಉಳಿದ 4 ನಾಗಕನ್ಯೆಗಳ ಪ್ಲೇಸ್ ಕೂಡ ಇಲ್ಲೇ ಸುತ್ತಮುತ್ತ 10-15 ಕಿಲೋಮೀಟರ್ ಸರೌಂಡಿಂಗ್ಸಲ್ಲಿ ಇದೆ. ಸೊ ಇದು ಬಂದು ನೀಲರಥಿ ಕ್ಷೇತ್ರ. ಇಲ್ಲಿ ಸರೌಂಡಿಂಗ್ಸ್ ಫುಲ್ ಗ್ರೀನರಿ ನೀವು ನೋಡ್ಬೋದು. ಆಚೆ ಕಡೆಯಿಂದ ನದಿ, ನದಿ ನೀರು, ಈಚೆಯಿಂದ ಫುಲ್ ಗ್ರೀನರಿ. ಸೊ ನೇಚರ್ ಸೌಂಡ್ಸ್ ಎಲ್ಲ ಒಳ್ಳೆ ನೇಚರ್ ಥೆರಪಿ ಥರ ಫೀಲ್ ಆಗುತ್ತೆ. ಇಲ್ಲಿ ಬಂದರೆ ಮೆಡಿಟೇಷನ್ ಮಾಡೋದಕ್ಕಂತೂ ಸುಟೇಬಲ್ ಪ್ಲೇಸ್ ಅಂತ ಹೇಳ್ಬೋದು. ಅಷ್ಟು ಪೀಸ್ಫುಲ್ ಆ್ಯಂಡ್ ಕಾಮ್ ಆಗಿರುತ್ತೆ. ಇಲ್ಲಿ ಜನ ಬರೋದು ತುಂಬ ಕಡಿಮೆ. ನಾಗರ ಪಂಚಮಿ ದಿನ ಮಾತ್ರ ತುಂಬ ಜನ ಬರ್ತಾರೆ ಇಲ್ಲಿಗೆ.